ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕೆಲವೇ ಕೆಲವು ದಿನಗಳ ಹಿಂದೆ ಬಿಜೆಪಿಯ ನಾಯಕ ವಲಸಿಗ ಎಕ್ಸ್ ಮಿನಿಸ್ಟರ್ ಒಬ್ರು ಸಿಡಿಸಿದ್ದ ಬಾಂಬ್ ಈಗ ಆಗ್ತಿರುವ ಬೆಳವಣಿಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆಯಾ ಪಾಳಿಯದ ಸೀಕ್ರೆಟ್ ಅವತ್ತೇ ಹೊರಗಿಟ್ರ ಮಾಜಿ ಸಚಿವ ಹಾಗಾದ್ರೆ ಸಿದ್ದರಾಮಯ್ಯ ಶತ್ರುಪಾಳಿಯ ಬಯಸಿದ್ದೇ ಆಗ್ತಾ ಇದೆಯಾ ಈಗ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ಸುಭದ್ರ ನೂರ ಮೂವತ್ತಾರು ಶಾಸಕರ ಸರ್ಕಾರದ ಸುತ್ತ ಇಂತಹ ಅನುಮಾನ ಅಸಮಾಧಾನಗಳು ಬರ್ತಿರೋದು ಯಾಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಇಳಿಸೋದು ಹೇಗೆ ಅಂತ ಗೊತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಬೇರೆ ಬೇರೆ ಬೆಳವಣಿಗೆಗಳು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಿಂಗಪುರಲ್ಲಿ ಕೂತು ನಮ್ಮ ಸರ್ಕಾರದ ಬುಡ ಅಲುಗಾಡಿಸೋದಕ್ಕೆ ಕುಮಾರಸ್ವಾಮಿ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಮ್ಮ ಶಾಸಕರ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಶಾಸಕರು ಅವ್ರು ಕಣ್ಣು ಹಾಕೋರು ಯಾರಾದರೂ ಹಾಕ್ಬೋದು ಆದರೆ ಶಾಸಕರು ಡಿಸ್ಟರ್ಬ್ ಆಗಿದ್ದಾರಾ ಕೈ ನಾಯಕರಿಗೆ ಆತಂಕ ಆಗೋ ಮಟ್ಟಿಗೆ ಅನ್ನೋ ವಿಚಾರ ಬರೋದು ಯಾವಾಗ ಶಾಸಕರು ತಮ್ಮ ಸರ್ಕಾರದ ಮೇಲೆ ಪಕ್ಷದ ನಾಯಕರ ಮೇಲೆ ನಂಬಿಕೆ ಕಳ್ಕೊಂಡಂಥ ಸಂದರ್ಭ ಎದುರಾದರೆ ಮಾತ್ರ ಅಂಥ ಸಂದರ್ಭ ಎದುರಾಗಿದೆಯಾ ಹಾಗಾದರೆ ಈಗ ಮೂರನೇದು ಇವತ್ತು ಈ ಶಾಸಕರ ಪತ್ರದ ವಿಚಾರ ಸ್ಫೋಟವಾಯಿತು ಇಪ್ಪತ್ತು ಶಾಸಕರ ವಿರುದ್ಧ ಮೂವತ್ತು ಶಾಸಕರು ಅಸಮಾಧಾನ ಕೆಲವು ಸಚಿವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅವರು ಹೇಳಿದ್ದೇ ಆಗ್ತಿದೆ ಅನ್ನೋದು ಸಚಿವರುಗಳು ತಮ್ಮ ಕೆಲಸ ಮಾಡ್ಕೊಡೋದಕ್ಕೆ ಕೈ ಸಿಕ್ತಿಲ್ಲ ಫೋನ್ ಎತ್ತತಿಲ್ಲ ಇಂಥಿಂಥ ಇಲಾಖೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಇಂಥದ್ದೆಲ್ಲ ವಿಚಾರ ಬರೀ ಎರಡು ತಿಂಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಸರ್ಕಾರದಲ್ಲಿ ಇದು ಇದ್ದಿದ್ದೇ ಪಿ ಅವಧಿಯಲ್ಲೂ ಆಗಿತ್ತು ಸುಮಾರು ಜನ ಶಾಸಕರು ಓಪನ್ ಆಗಿ ಹೇಳ್ಕೊಂಡಿದ್ರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇವಲ ಎರಡು ತಿಂಗಳು ತುಂಬ ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಸಚಿವರ ವಿರುದ್ಧ ಸಿರಿದೇಳುವ ಮಟ್ಟಿಗೆ ಬೆಳವಣಿಗೆಗಳಾಗ್ತಿರೋದು ಯಾಕೆ ಸಿ ಎಲ್ ಪಿ ಮೀಟಿಂಗ್ ಕರೆದಿದ್ದಾರೆ ಈಗ ಶಾಸಕಾಂಗ ಸಭೆಯನ್ನು ಅರ್ಜೆಂಟಲ್ಲಿ ಗುರುವಾರ ಕರೆದಿರೋದು ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ ಈ ಪತ್ರದ ಬೆನ್ನಲ್ಲೇ ಅಂತ ಹೇಳಲಾಗ್ತಾ ಇದೆ ನೋಡಿ ಈ ಪತ್ರದಲ್ಲಿ ಏನು ಬರೆಯಲಾಗಿದೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಮೂರನೇ ವ್ಯಕ್ತಿಯ ಮೂಲಕ ಕಮಿಷನ್ಗೆ ಬೇಡಿಕೆ ಇಡ್ತಿದ್ದಾರೆ ನಾವು ಆ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು ನಾವು ಇನ್ಯಾವುದೋ ವ್ಯಕ್ತಿಯ ಮೊರೆ ಹೋಗಬೇಕಾಗಿದೆ ಹಾಗೆ ತಮಗೆ ಬೇಕಾದ ಅಧಿಕಾರಿ ಸ್ವಜನ ಪಕ್ಷಪಾತ ಇಂಥದ್ದೆಲ್ಲ ಇದೆ ಸೊ ಮೈತ್ರಿ ಸರ್ಕಾರದಲ್ಲಾದಂಗೆ ಆಗ್ತಾ ಇದೆ ಈಗ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸೇರಿಕೊಂಡು ಸರ್ಕಾರ ಮಾಡಿದಾಗ ಕಳೆದ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿ ಅಸಮಾಧಾನಗಳಿದ್ವು ಆ ರೀತಿಯ ಅಸಮಾಧಾನ ಈಗ ಇಷ್ಟು ಬೇಗ ಕಾಂಗ್ರೆಸ್ನಲ್ಲಿ ಶುರುವಾಗಿದೆಯಾ ಹಾಗಾದರೆ ತಮ್ಮದೇ ಸಚಿವರುಗಳ ವಿರುದ್ಧ ಇಷ್ಟು ಬೇಗ ಬಿ ಜೆ ಪಿ ಅವಧಿಯಲ್ಲೂ ಆಗಿದೆ ಆಗಿಲ್ಲ ಅಂತಲ್ಲ ಇಷ್ಟು ಬೇಗ ಇಪ್ಪತ್ತು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ಸ್ಫೋಟವಾಗಿರೋದು ಯಾಕೆ ಅನ್ನೋದೇ ಇಲ್ಲಿ ಗಮನ ಸೆಳೆತಿರೋ ವಿಚಾರ ಇದು ಎಚ್ಚರಿಕೆಯ ಕರೆಗಂಟೆ ಅಂತ ಹಾಗಾದರೆ ಕೆಲವು ದಿನಗಳ ಹಿಂದೆ ಬಿ ಜೆ ಪಿ ಆ ನಾಯಕ ಮಾಜಿ ಮಿನಿಸ್ಟರ್ ಸಿಡಿಸಿದ್ದ ಬಾಂಬ್ ಏನು ಬೇರೆ ಯಾರು ಅಲ್ಲ ಮುನಿರತ್ನ ಅವರು ಒಂದು ಸಲ ಸಿದ್ದರಾಮಯ್ಯವ್ರು ಶಾಸಕಾಂಗ ಸಭೆಯಲ್ಲಿ ಹೇಳಿರ್ತಾರೆ ಬಿ ಜೆ ಪಿಯವರು ಆಪರೇಷನ್ ಶುರು ಮಾಡಬಹುದು ಅಂಥದ್ದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಳವಣಿಗೆ ಆಗ್ತಿರೋದರಿಂದ ಹುಷಾರಾಗಿರಿ ಇಲ್ಲಿಂದ ಹೋದವರು ಈಗ ಬರ್ತೀನಿ ಅಂತಿದ್ದಾರೆ ಅಷ್ಟು ಸಲಿಸಿಲ್ಲ ಹೋಗಿ ಹಾಕ್ಕೊಂಡ್ರೆ ಅಂತ ಪಾಠ ಮಾಡಿರ್ತಾರೆ ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಮುನಿರತ್ನ ಅವರು ನಾವೇನಂಥ ಆಪ್ರೇಷನ್ ಸದ್ಯಕ್ಕೆ ಶುರು ಮಾಡಿಲ್ಲ ಆದರೂ ಆಪ್ರೇಷನ್ ಆಗ್ತಿದೆ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯ ಟೀಮ್ನ ಮೂವತ್ತು ಶಾಸಕರು ಆಲ್ರೆಡಿ ಈಗ ಆಪ್ರೇಷನ್ ಒಳಗಾಗಿದ್ದಾರಾ ಅನ್ನೋ ರೀತಿಯ ಒಂದು ವಿಚಿತ್ರವಾದ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅವರು ಕಾಂಗ್ರೆಸ್ನೂ ಒಳಗಡೆನೇ ಆಪ್ರೇಷನ್ ಆಗ್ತಿದೆ ಸಿದ್ದರಾಮಯ್ಯ ಟೀಮಿಂದ ಮತ್ತೊಂದು ಟೀಮ್ಗೆ ಅಂತಲೂ ಏನೋ ಅಂಥದ್ದೊಂದು ಹೇಳಿಕೆ ಕೊಟ್ಟಿರ್ತಾರೆ ಈಗ ನೋಡಿದ್ರೆ ಶಾಸಕರು ಸಿರಿದೆತ್ತಿರೋದು ಬರೀ ಎರಡು ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಅಲ್ಲದಿದ್ದರು ಸಚಿವರುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅವರು ಬೇಕಾದಂಗೆ ನಡೀತಾ ಇದ್ದಾರೆ ತಮಗೆ ಬೇಕಾದವ್ರನ್ನು ಮಾತ್ರ ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ ವರ್ಗಾವಣೆದಂತೆ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಎಲ್ಲ ಇಲಾಖೆಗಳಲ್ಲೂ ಹಸ್ತಕ್ಷೇಪ ಆಗ್ತಿದೆ ತಮ್ಮ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಜುಗರ ಆಗ್ತಿದೆ ಒಂದೊಂದು ಪೋಸ್ಟ್ಗೆ ನಾಲ್ಕು ನಾಲ್ಕು ಜನರನ್ನು ರೆಫರ್ ಮಾಡಿ ಕಳಿಸ್ತಿರೋದು ಇದೆಲ್ಲ ಕೇಳಿ ಬರ್ತಿದೆಯಲ್ಲ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ದಿಢೀರಂತ ಇಂತಹ ಬೆಳವಣಿಗೆಗಳಾಗ್ತಿರೋದು ಯಾಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟು ಡಿ ಕೆ ಶಿವಕುಮಾರ್ ಅವರ ಸಿಂಗಪುರ್ ಬಾಂಬ್ ಈಗ ಶಾಸಕರ ಪತ್ರ ಸಿದ್ದರಾಮಯ್ಯನವ್ರಿಗೆ ಯಾವ ಶಾಸಕರು ಬೆಂಬಲ ಕೊಟ್ಟಿದ್ರು ನೂರ ಮೂವತ್ತಾರು ರೂಪಾಯಿ ಬಹುದೊಡ್ಡ ಸಂಖ್ಯೆಯಲ್ಲಿ ಬೆಂಬಲ ಸಿಕ್ಕಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಜಡಾಪಟಿ ನಡೆದ್ರೂ ಕೂಡ ಗೆದ್ದು ಬಂದ್ರಲ್ಲ ಡೆಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಆ ಶಾಸಕರೇ ಈಗ ವಿಶ್ವಾಸ ಕಳ್ಕೊಂಡಿದ್ದಾರೆ ಅನ್ನೋ ಸಂದೇಶ ಕೊಡುವ ಪ್ರಯತ್ನ ಏನಾದರೂ ಆಗ್ತಿದೆಯಾ ಯಾರಿಂದಾದರೂ ಗೊತ್ತಿಲ್ಲ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ಗೆ ಏನು ಬೇಕಿತ್ತೋ ಅದೇ ಆಗ್ತಿದೆಯಾ ಈಗ ಅನ್ನುವ ಚರ್ಚೆ ಅಂತೂ ಶುರುವಾಗಿದೆ ಲೋಕಸಭಾ ಚುನಾವಣೆಯ ಬಳಿಕ ಬದಲಾವಣೆ ಆಗತ್ತೆ ಅಧಿಕಾರ ಹಂಚಿಕೆ ಇಂಥದ್ದೆಲ್ಲ ಆಗಾಗ ಆಗಾಗ ಚರ್ಚೆ ಆಗ್ತಿದೆಯಲ್ವಾ ಇದೆಲ್ಲ ಆಗಬೇಕು ಅಂದರೆ ಮುಖ್ಯಮಂತ್ರಿ ಕುರ್ಚಿ ಸುತ್ತಲೂ ಬೆಳವಣಿಗೆಗಳು ತುಂಬ ಬೇಗ ಶುರುವಾಗಬೇಕಾಗತ್ತೆ ವಿಶ್ವಾಸ ಕಳ್ಕೊಂಡಿದ್ದಾರಾ ಅನ್ನೋ ಸಂದೇಶ ಹೈಕಮಾಂಡ್ಗೆ ತಲುಪಿಸುವ ಪ್ರಯತ್ನ ಏನಾದರೂ ಆಗ್ತಿದೆಯಾ ಈಗ ಸದ್ಯ ಕೈಪಾಳಿಯಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಗಿದು ಅಸ್ತ್ರವಾಗ್ಬಿಟ್ಟಿದೆ ನೋಡಿ ಶಾಸಕರ ಗತೇನೆ ಹೀಗಾದರೆ ಜನಸಾಮಾನ್ಯರು ಇನ್ನು ಸಚಿವರು ಮುಖಾನಾದ್ರೂ ನೋಡೋಕ್ಕಾಗತ್ತಾ ಗ್ಯಾರಂಟಿ ಕೊಡೋದ್ರಲ್ಲಿ ಬಿಝಿ ಆಗಿದ್ದಾರೆ ಆದರೆ ಗ್ಯಾರಂಟಿಗಳನ್ನು ಹೊರತುಪಡಿಸಿದಂತೆ ಸಮಸ್ಯೆಗಳು ತಾಂಡವಾಡ್ತಾ ಇವೆ ಅದು ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಶಾಸಕರೇ ಈ ರೀತಿ ಸಿಡದ್ದಿದ್ದಾರಲ್ಲ ಅಂತ ಬಿ ಜೆ ಪಿಗಿದು ಅಸ್ತ್ರವಾಗಿದೆ ಆಹಾರವಾಗಿದೆ ಸಿದ್ದರಾಮಯ್ಯವ್ರಿಗೆ ಬಹುದೊಡ್ಡ ತಲೆನೋವಾಗಿದೆ ಸಿದ್ದರಾಮಯ್ಯವ್ರಿಗೆ ಎಲ್ಲೋ ಏನೋ ಒಂದು ಎಡವಟ್ಟಾಗಿದೆ ಅನ್ನೋ ಸುಳಿವು ಈಗ ಸಿಗ್ತಾ ಇರಬಹುದು ಬಹುಶಃ ಎಚ್ಚರಿಕೆ ತಪ್ಪಿದ್ರೆ ಅನಾಹುತ ಫಿಕ್ಸ್ ಅನ್ನುವ ಸಲಹೆ ಅವರ ಆಪ್ತ ವಲಯದಿಂದ ಬಂದಿರೋದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು